ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪಂಡಿತ್ ಕೃಷ್ಣಮೂರ್ತಿ ಗುರೂಜಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಪುರುಷ ವಶೀಕರಣ ಅತ್ತೆ ಸೊಸೆಕಾಟ ಹಣಕಾಸಿನ ಸಮಸ್ಯೆ ಆರೋಗ್ಯದಲ್ಲಿ ತೊಂದರೆ ಉದ್ಯೋಗ ಹಣಕಾಸಿನ ಸಮಸ್ಯೆ ಗುಪ್ತ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಕ್ಷಣವೇ ಕರೆ ಮಾಡಿ ಇತ್ತೀಚೆಗಷ್ಟೇ ಡ್ರಗ್ ಮಾಫಿಯಾ ತನಿಖೆಗೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ನ ಕೆಲ ಸೆಲೆಬ್ರಿಟಿಗಳನ್ನು ವಿಚಾರಣೆ ಮಾಡಲಾಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಐ ಎಸ್ ಡಿ ಇಲಾಖೆಯಿಂದ ಗಟ್ಟಿಮೇಳ ಧಾರಾವಾಹಿ ನಟ ಅಭಿಷೇಕ್ ದಾಸ್ ಅವರನ್ನು ಸತತ ಎರಡು ಗಂಟೆಗಳ ವಿಚಾರಣೆ ಮಾಡಲಾಗಿತ್ತು ಆದರೆ ಇದರಿಂದಾಗಿ ಅಭಿಷೇಕ್ ಜೀವನದಲ್ಲಿ ಏನಾಗಿದೆ ಗೊತ್ತಾ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಗಟ್ಟಿಮೇಳ ವಿಕ್ಕಿ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಇನ್ನು ವಿಚಾರಣೆಯಲ್ಲಿ ಅಧಿಕಾರಿಗಳ ಮುಂದೆ ಒಂದು ಕಾರ್ಯಕ್ರಮದಲ್ಲಿ ನಾನು ಯೋಗಿ ಅವರನ್ನು ಒಮ್ಮೆ ಭೇಟಿಯಾಗಿದ್ದೇನೆ ಇನ್ನು ಅನುಶ್ರೀ ನನಗೆ ಪರಿಚಯ ಇದ್ದಾರೆ ನಾನೊಂದು ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿದ್ದೆ ಅದಕ್ಕವರು ನಿರೂಪಕಿಯಾಗಿದ್ದರು ಎಂದು ಅಧಿಕಾರಿಗಳಿಗೆ ಹೇಳಿದ್ದೇನೆ ಅವರು ನನ್ನ ಕರೆ ಮತ್ತು ಕಾಲ್ ಲಿಸ್ಟ್ ಚೆಕ್ ಮಾಡಿ ಕಳುಹಿಸಿದರು ಎಂದು ಮಾಧ್ಯಮಗಳಿಗೆ ಅಭಿಷೇಕ್ ಹೇಳಿಕೊಂಡಿದ್ದಾರೆ ಸದ್ಯ ಜನಪ್ರಿಯ ಧಾರಾವಾಹಿ ಗಟ್ಟಿಮೇಳದಲ್ಲಿ ವಿಕ್ರಾಂತ್ ವಸಿಷ್ಠ ಎಂಬ ಪಾತ್ರವನ್ನು ಅಭಿಷೇಕ್ ನಿಭಾಯಿಸುತ್ತಿದ್ದಾರೆ ವಸಿಷ್ಠ ಕುಟುಂಬದ ಕೊನೆಯ ಮುದ್ದಿನ ಮಗನಾಗಿ ಅವರು ಕಾಣಿಸಿಕೊಂಡಿದ್ದಾರೆ ಈ ಧಾರಾವಾಹಿ ಸಾಕಷ್ಟು ಜನಮೆಚ್ಚುಗೆ ಪಡೆದು ಮುನ್ನುಗ್ಗುತ್ತಿದೆ ಜೊತೆಗೆ ಅಭಿಷೇಕ್ ಈ ಧಾರಾವಾಹಿಯಿಂದ ಜನಪ್ರಿಯತೆ ಹೆಚ್ಚಾಗಿದೆ ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ಅಭಿಷೇಕ್ ಸಿನಿಮಾ ಕೈ ತಪ್ಪಿದ್ದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಅಭಿಷೇಕ್ ಜೊತೆಗೆ ಸಿನಿಮಾ ಮಾಡುತ್ತೇನೆ ಎಂದು ನಿರ್ಮಾಪಕರೊಬ್ಬರು ಕಮಿಟ್ ಆಗಿದ್ದರಂತೆ ಆದರೆ ಆಗಿರುವ ಬೆಳವಣಿಗೆಗಳಿಂದಾಗಿ ಅವರು ಸಿನಿಮಾ ಮಾಡುವುದಿಲ್ಲ ಎಂದು ಹಿಂದೆ ಸರಿದಿದ್ದಾರಂತೆ ನಾನು ಅವರನ್ನು ಕನ್ವಿನ್ಸ್ ಮಾಡಲು ಸಾಕಷ್ಟು ಪ್ರಯತ್ನ ಮಾಡಿದೆ ಇದೊಂದು ಸಣ್ಣ ವಿಚಾರಣೆ ಅಷ್ಟೇ ಬೇರೇನೂ ಇಲ್ಲ ತುಂಬ ಹೇಳಿದೆ ಆದರೆ ಅವರಿಗೆ ನನ್ನ ಸಿನಿಮಾಗೆ ಹಣ ಹಾಕಲು ಇಷ್ಟವಿರಲಿಲ್ಲ ಹಾಗಾಗಿ ಸಿನಿಮಾವನ್ನು ಕ್ಯಾನ್ಸಲ್ ಮಾಡಿದರು ಎಂದು ಹೇಳುವ ಅಭಿಷೇಕ್ ನಾನು ವಿಚಾರಣೆಗೆ ಹೋದಾಗ ಅದನ್ನು ತುಂಬ ನೆಗೆಟಿವ್ ಆಗಿ ಮಾಧ್ಯಮಗಳಲ್ಲಿ ತೋರಿಸಲಾಯಿತು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನನ್ನನ್ನು ಆರೋಪಿಯಂತೆ ಬಿಂಬಿಸಲಾಗುತ್ತಿದೆ ಇಂತಹ ಸುದ್ದಿಗಳಿಂದ ನನ್ನ ವೃತ್ತಿ ಜೀವನಕ್ಕೆ ದೊಡ್ಡ ತೊಂದರೆಯಾಗಲಿದೆ ಜೊತೆಗೆ ನನ್ನ ಕುಟುಂಬದವರಿಗೂ ಇದರಿಂದ ನೋವಾಗಲಿದೆ ನನ್ನ ಗೌರವ ಹಾಳಾಗಿದೆ ಎಂದು ಅವರು ಹೇಳಿದ್ದರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ